ಅದ್ಭುತ. ನಾನು ವಿಡಿಯೋ ನಾವು ಸಾಮಾನ್ಯವಾಗಿ ಮಾಡಿದ್ವಿ, ನೀವು ಹೇಳಿದಂಥ ಅನುಭವವನ್ನು ಕೇಳಿ ನನಗೂ ಕೂಡ ಖುಷಿ ಅನ್ನಿಸ್ತು. ಕೆಂಪು ಶಿಲೆಯ ಒಂದು ಶಿವಪ್ಪ ಬಹಳ ಅಪರೂಪ, ಪರವಾಗಿಲ್ಲಪ್ಪ ಅಂತ. ಆದರೆ ವಿಡಿಯೋ ವೈರಲ್ ಆದಂತಹ ಪರಿ ನಮಗೆಲ್ಲರಿಗೂ ಕೂಡ, ವಿಡಿಯೋ ಮಾಡಿದವ್ರಿಗಾಗಲಿ ಮಾಡಿಸ್ದವ್ರಿಗಾಗಲಿ ನಿಮಗೂ ಕೂಡ ಆಗಲಿ ಬಹಳ ಆಶ್ಚರ್ಯಚಕಿತರಾದ್ವಿ. ಆಗ ನನ್ನ ಮನಸ್ಸಿಗೆ ಅನಿಸಿದ್ದು, ಗುರುಗಳೇ, ನಾವೆಲ್ಲ ನಿಮಿತ್ತ ಅಷ್ಟೇ, ಭಗವಂತ ಮಾಡಿಸ್ಕೊಂಡಿದ್ದಾನೆ. ಯಾರ್ಯಾರಿಗೆ ನಾನು ಇಲ್ಲಿದ್ದೀನಿ ಅಂತ ತಿಳಿಸ್ಬೇಕಾಗಿತ್ತೋ ಅವರೆಲ್ಲರಿಗೂ ತಿಳಿಸಿ ಅವರನ್ನು ತನ್ನತ್ತ ಸೆಳೆದುಕೊಂಡಿದ್ದಾನೆ ಅಂತ ನನಗನ್ನಿಸ್ತು. ನೀವೇನಂತೀರ? ಮತ್ತೆ ಅವನು ಕೂತಂತ ಒಂದು ಸ್ಥಳ ಇದೆಯಲ್ಲ, ಇವತ್ತು ಜಮೀನು ತುಂಬಾ ದೊಡ್ಡದಿದೆ. ಆಕ್ಚುಲಿ ಇದೊಂದು 3 ಎಕರೆ ಇದೆ. ನಾನು ಈಗೆಲ್ಲೋ ಹಿಂದೆನೂ ಕೂರಿಸಿ ಮುಂದೆ ದೇವಸ್ಥಾನ ಎಲ್ಲ ದೊಡ್ಡದಾಗಿ ಮಾಡಬಹುದಾಗಿತ್ತು. ಅದೆ ನನಗೆ ಕಂಡಂತ ಗುರುಗಳು, ಕನ್ಸಲ್ ಬಂದಂತ ಗುರುಗಳು, ಮುನಿಗಳೊಬ್ರು, ಜಟಾಧಾರಿ ಗುರುಗಳು ಅಂತ ಹೇಳಿದಿರ ಲಾಸ್ಟ್ ವಿಡಿಯೋನಲ್ಲಿ, ಅವ್ರು ಇಲ್ಲೇ ನನ್ನ ಸ್ಥಾಪನೆ ಮಾಡು ಅಂತ ಹೇಳಿದ್ದು. ಅದು ಅಲ್ಲೇ ಸ್ಥಾಪನೆ ಮಾಡಿದ್ದು, ಮತ್ತೆ ಸ್ಥಾಪನೆ ಮಾಡಿದಂತ ಒಂದು ಸಮಯ ಇದೆಯಲ್ಲ, ಅದು ಇಷ್ಟೊಂದು ಆಕರ್ಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗ್ ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಈ ಒಂದು ವರದರಾಜೇಶ್ವರ ಸ್ವಾಮಿ, ವರದ ಅಂತ ಹೇಳಿದ ತಕ್ಷಣ ಜನಕ್ಕೆ ನಾನು ಹೇಳುವಾಗೆ ಒಬ್ಬ ಲೇಡಿನ ಒಬ್ಬರು ಗಂಡ ಮತ್ತೆ ಅತ್ತೆ ಎತ್ಕೊಂಡ್ಬಿಡ್ತಾರೆ. ನಾನು ಆಕೆ ಕಾಲು ನೋಡ್ತೀನಿ, ಸುಮಾರು ಈ ಸೈಜ್ ಆಗಿರುತ್ತೆ ಕಾಲ, ಇಮ್ಮೊಂದು ನಡೆಯಕ್ಕಾಗ್ತಾ ಇಲ್ಲ. ಬಂದು ಇಲ್ಲಿ ಹೋಮ್ದಲ್ಲಿ ಕೂರ್ತಾರೆ, ಮಾರನೇ ದಿನ ಬೆಳಗ್ಗೆ ಎದ್ದು ಹುಡುಗಿ ನಡೆದಿದೆ. ಅಬ್ಬಾ, ಇದು ಡಾಕ್ಟ್ರಿಗೂ ಆಶ್ಚರ್ಯ ಆಯ್ತು, ನಮಗೂ ಆಶ್ಚರ್ಯ ಆಯ್ತು, ವೈದ್ಯ ಲೋಕಕ್ಕೆ ಆಶ್ಚರ್ಯ. ಮತ್ತೆ ಇದೊಂದೇ ವಿಚಾರ ಅಲ್ಲ, ಒಬ್ಬ ಹುಡುಗ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿದ್ದಂತ ಒಂದು ವ್ಯಕ್ತಿ, ಸುಮಾರು ಒಂದು 6 ವರ್ಷಗಳಿಂದ ಬಾಂಬೆಯಲ್ಲಿ, ಅವರು ಬಂದಿದ್ರು ಇಲ್ಲಿ, ನಾನು ಆಫೀಸ್ಗೆ ಭೇಟಿ ಮಾಡಿದ್ರು, ಅವ್ರಿಗೊಂದು ಮಂತ್ರ ಬರ್ಕೊಟ್ಟೆ, ಆ ಮಂತ್ರವನ್ನು ಅವರು ಓದಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಆಗಿದ್ದಾರೆ ಅವರು, ಹಾಸ್ಪಿಟಲಿಂದನೇ ಹುಡುಗ ಡಿಸ್ಚಾರ್ಜ್ ಆಗಿದ್ದಾರೆ. ಅದು ನೀವು ನೋಡಿರ್ಬೋದು, ಕೆಲವೊಂದು ಮಾಧ್ಯಮದಲ್ಲಿ ಪ್ರಸಾರನೂ ಆಗಿದೆ ಅದು. ಅದು ನಮಗೆ ತುಂಬ ಆಶ್ಚರ್ಯ ಆಯಿತು. ಈಗ ಅವಾಗವಾಗ ಬಾಂಬೆಯಿಂದ ಬರ್ತಾರೆ ಇಲ್ಲಿ, ಅವರು ಬಂದು ಹೋಮ್ವರ್ಕ್ ಪಾಲ್ಗೊಳ್ತಾರೆ, ಭಗವಂತನ ದರ್ಶನ ಮಾಡ್ತಾರೆ. ಅವ್ರು ಇವತ್ತು ಸಾಕಷ್ಟು ಖುಷಿ ಇದ್ದಾರೆ. ಮತ್ತೆ ಆ ಹುಡುಗ ಇವತ್ತು ಸ್ಪೋರ್ಟ್ಸ್ ಆಡ್ತಾನೆ, ಸ್ಕ್ವಾಷ್ ಆಡ್ದವನೆ, ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಈ ಥರ ಅನೇಕ ಉದಾಹರಣೆಗಳು ಇಲ್ಲಿ ಬಂದು ಒಳ್ಳೆತನ ಕಂಡಂತಹ ಸಾವಿರಾರು ಜನರು ನನಗೆ ಕರೆ ಮಾಡಿ ಹೇಳ್ತಾರೆ, ಗುರುಗಳೇ ನನಗೆ ಆ ಥರ ಇತ್ತು, ಕೆಲವರಿಗೆ ಎಷ್ಟೋ ಜನಕ್ಕೆ ಸೈಟ್ ಸೇಲ್ ಆಗಿರಲ್ಲ, ಸೈಟ್ ಸೇಲ್ ಆಗಿದೆ. ಮತ್ತೆ ಎಷ್ಟೋ ಜನ ಬಂದು ನಂಗೆ ಪತ್ರಿಕೆ ಇಟ್ಕೊಡ್ತಾರೆ, ಮದುವೆ ಸೆಟ್ ಆಯಿತು ಗುರುಗಳೇ ಮಗಳಿಗೆ, ವರ್ಷಾಂಗಟ್ಟಲೆಯಿಂದ ಹುಡುಕ್ತಾ ಇದ್ವಿ ಈ ಥರ. ಇದು ಕಾರಣ ಏನು ಅಂತ ಹೇಳಿದ್ರೆ, ಇದು ಕೆಂಪು ಶಿವಲಿಂಗ ಆಗಿರೋದ್ರಿಂದ ಕೆಂಪು ಬಂದು ಕುಜ ಆಗ್ತಾನೆ. ಕುಜ ಅಂತ ಹೇಳಿದ್ರೆ ಮದುವೆಗೆ ಏನು ತಡೆ ಇರುತ್ತೆ ಅಂತವ್ರು ಬಂದು ಇಲ್ಲಿ ಕೆಂಪು ಶಿವಲಿಂಗವನ್ನು ದರ್ಶನ ಮಾಡಿ ಅವ್ರ ಕೋರಿಕೆ, ಇಲ್ಲೇನು ಬಲವಂತದ ಪೂಜೆ ಯಾರು ಯಾರಿಗೂ ಏನು ಹೇರೋದಿಲ್ಲ, ಅವ್ರ ಕೋರಿಕೆ ಏನಿದೆ ಬಂದು ಅವರು ದರ್ಶನ ಮಾಡ್ಕೊಂಡು ಹೋದ್ರೇ ಅನೇಕ ಒಳಿತನ್ನ ಕಂಡಂತಹ ಉದಾಹರಣೆಗಳು ಸಾವಿರಾರು ನಾನು ಕೇಳ್ತಾ ಇದ್ದೀನಿ ಈ ಒಂದು ವರ್ಷದಲ್ಲಿ. ತುಂಬಾ ಖುಷಿ ಅನ್ಸುತ್ತೆ.